ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ತೆಲಂಗಾಣ ಚುನಾವಣೆ ಟಾರ್ಗೆಟ್ ಮಾಡಿದ ಕಾಂಗ್ರೆಸ್ ಕರ್ನಾಟಕ ಮಾದರಿಯಲ್ಲಿ ಹೊಸ ಯೋಜನೆ ಘೋಷಣೆ ಮಹಿಳಾ ಮತದಾರರ ಸೆಳೆಯಲು ಹೊಸ ಐಡಿಯಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ರಾಹುಲ್ ಗಾಂಧಿಗೆ ಎಷ್ಟು ಮಟ್ಟಿಗೆ ವರ್ಚಸ್ ಇದೆಯೋ ಗೊತ್ತಿಲ್ಲ ರಾಷ್ಟ್ರ ಮಟ್ಟದಲ್ಲಿ ನೋಡಿದಾಗ ಪ್ರಿಯಾಂಕಾ ಗಾಂಧಿಗೆ ಖಂಡಿತವಾಗಲೂ ಇದೆ ಸಾಕಷ್ಟು ಜನ ವಯೋವೃದ್ಧರು ಅಥವಾ ನಮ್ಮ ಮನೆ ಸುತ್ತಮುತ್ತ ಇರೋ ಅಜ್ಜಿದಿರೋ ಅಮ್ದಿರಲ್ಲರೋ ಇಂದಿರಾ ಗಾಂಧಿನ ಪ್ರಿಯಾಂಕಾ ಗಾಂಧಿಯಲ್ಲಿ ಕಾಣೋ ಪ್ರಯತ್ನ ಮಾಡ್ತಾರೆ ಯಾಕೆಂದರೆ ಮುಖಾಚಾರ್ಯಲ್ಲಿ ಕೂಡ ಪ್ರಿಯಾಂಕಾ ಗಾಂಧಿ ಒಂಥರ ಇಂದಿರಾ ಗಾಂಧಿ ಇದ್ದಂಗೆ ಹೀಗಾಗಿ ಪ್ರಿಯಾಂಕಾ ಗಾಂಧಿ ಕಾಲಿಟ್ಟರೆ ಅಲ್ಲಿ ಯಶಸ್ಸು ಸಿಗುತ್ತೆ ಅದಕ್ಕೆ ಹಿಮಾಚಲ ಪ್ರದೇಶ ಚುನಾವಣೆಯು ಸಾಕ್ಷಿ ಕರ್ನಾಟಕ ವಿಧಾನಸಭಾ ಚುನಾವಣೆಯು ಸಾಕ್ಷಿ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಅನೌನ್ಸ್ ಮಾಡಿದ್ದೆ ಅಧಿಕೃತವಾಗಿ ಪ್ರಿಯಾಂಕಾ ಗಾಂಧಿಯವರು ಇದೀಗ ತೆಲಂಗಾಣ ಚುನಾವಣೆಯನ್ನು ಟಾರ್ಗೆಟ್ ಮಾಡಿರುವಂತಹ ಕಾಂಗ್ರೆಸ್ ಪ್ರಿಯಾಂಕಾ ಗಾಂಧಿ ಅವರಿಗೆ ಮಣೆ ಹಾಕಿದೆ ಪ್ರಿಯಾಂಕಾ ಗಾಂಧಿಯವರು ಇದೇ ಮೂವತ್ತನೇ ತಾರೀಕು ತೆಲಂಗಾಣಕ್ಕೆ ಬರ್ತಾರೆ ತೆಲಂಗಾಣದ ಕೊಲ್ಲಾಪುರದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಈ ಸಂದರ್ಭದಲ್ಲಿ ಮಹತ್ವದ ಮಹಿಳೆಯರ ಕುರಿತ ಯೋಜನೆಗಳನ್ನು ಘೋಷಿಸುವ ಸಾಧ್ಯತೆ ಇದೆ ಮೊದಲು ಹೆಣ್ಣುಮಕ್ಕಳನ್ನು ಸಹದ್ಬಿಟ್ರೆ ಗಂಡು ಮಕ್ಕಳನ್ನು ಆಟೋಮೆಟಿಕ್ಕಾಗಿ ಆಗಿ ಮಹಿಳಾ ಮತದಾರರನ್ನ ಮೊದಲು ಕಾನ್ಸಂಟ್ರೇಟ್ ಮಾಡಬೇಕು ಈ ಕುರಿತು ಕಾಂಗ್ರೆಸ್ನ ಉಪಾಧ್ಯಕ್ಷ ಮಲ್ಲು ರವಿ ಅವರು ಮಾತಾಡಿದ್ದು ಪ್ರಿಯಾಂಕಾ ಗಾಂಧಿ ಅವರು ಬರ್ತಾರೆ ಮೂವತ್ತನೇ ತಾರೀಕು ಅದೇ ದಿನ ಸಾಕಷ್ಟು ಯೋಜನೆಗಳನ್ನು ಘೋಷಿಸು ಘೋಷಿಸಲಾಗುತ್ತೆ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ತೆಲಂಗಾಣ ಚುನಾವಣೆಯನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದಾರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಜೊತೆಯಲ್ಲಿ ಕರ್ನಾಟಕದ ಫಾರ್ಮುಲಾವನ್ನು ಒಂದಷ್ಟು ಇಂಪ್ಲಿಮೆಂಟ್ ಮಾಡಬೇಕು ಕರ್ನಾಟಕದ ಕರ್ನಾಟಕದ ಪರವಾಗಿ ಸ್ಟಾರ್ ಪ್ರಚಾರಕರಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ತೆಲಂಗಾಣಕ್ಕೆ ಕರ್ಕೊಂಡು ಹೋಗಬೇಕು ಅಲ್ಲದೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ತೆಲಂಗಾಣ ಚುನಾವಣೆ ಚುನಾವಣೆ ಜವಾಬ್ದಾರಿಯನ್ನು ಕೊಡಬೇಕು ಲೋಕಸಭೆಗೂ ಮೊದಲು ರಾಜಸ್ಥಾನ ಮತ್ತು ತೆಲಂಗಾಣದ ಚುನಾವಣೆಯನ್ನು ಗೆಲ್ಲಬೇಕು ರಾಜಸ್ಥಾನದಲ್ಲಿ ಹೇಗೆ ಉಳಿಸ್ಕೋಬೇಕು ಅಧಿಕಾರ ಅಂತ ಯಾಕೆಂದರೆ ಕಾಂಗ್ರೆಸ್ ಸರ್ಕಾರನಲ್ಲಿ ಅಧಿಕಾರದಲ್ಲಿ ಇದೆ ಆದರೆ ತೆಲಂಗಾಣದಲ್ಲಿ ಭಾರತ ರಾಷ್ಟ್ರ ಸಮಿತಿ ಬ ಬಿ ಆರ್ ಎಸ್ ವಿರುದ್ಧ ಹೇಗೆ ಕೆಲಸ ಮಾಡಬೇಕು ಅನ್ನೋ ಅತಿ ದೊಡ್ಡ ಸವಾಲು ತೆಲಂಗಾಣ ಕಾಂಗ್ರೆಸ್ ಪಕ್ಷಕ್ಕಿದೆ ಹೀಗಾಗಿ ಪ್ರಿಯಾಂಕಾ ಗಾಂಧಿಯವರ ಆಗಮನದೊಂದಿಗೆ ತೆಲಂಗಾಣ ಚುನಾವಣೆಗೆ ಕಾಂಗ್ರೆಸ್ ಅಧಿಕೃತವಾಗಿ ರಣಕಹಳೆಯನ್ನು ಮೊಳಗಿಸೋ ಸಾಧ್ಯತೆ ಇದೆ ಹಾಗಾಗಿ ಸಾಕಷ್ಟು ಯೋಜನೆಗಳನ್ನು ಘೋಷಿಸುವ ಸಾಧ್ಯತೆ ಇದೆ ವೀಕ್ಷಕರೇ ತೆಲಂಗಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿಜಕ್ಕೂ ಕೂಡ ಬಿ ಆರ್ ಎಸ್ಗೆ ಪೈಪೋಟಿಯನ್ನು ಕೊಡೋಕ್ಕೆ ಸಾಧ್ಯನಾ ತೆಲಂಗಾಣ ಚುನಾವಣೆಯ ರಿಸಲ್ಟ್ ಏನಾಗ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ಲೋಕಸಭಾ ಫಲಿತಾಂಶ ಏನಾಗಬೇಕು ಯಾರು ಪ್ರಧಾನಿ ಆಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು